ಅದು ಅದ್ಭುತವಾದಂತಹ ಒಂದು ಗುರುವಿನ ಗುಲಾಮನ ಆಗುವ ತನಕ ಅದು ಲಯದನ್ನ ಮುಂದೆ ಹೇಳ್ತಾರೆ ಅಲ್ವಾ. ಹಾಗಾಗಿ ಎಲ್ಲರೂ ವಿವೇಕಾನಂದ ಆಶ್ರಮ ಅಂತಿಲ್ಲ, ರಾಮಕೃಷ್ಣ ಪರಮಹಂಸರ ಆಶ್ರಮ, ರಾಮಕೃಷ್ಣ ಮಿಷನ್ ಅಂತ ಹೇಳ್ತಾರೆ. ಯಾಕಂದ್ರೆ ಅವರ ಗುರುವಿನ ಒಂದು ಗುರು ರಾಮ ಮತ್ತು ಕೃಷ್ಣ, ರಾಮ ರಾಮಾಯಣ, ಕೃಷ್ಣ ಭಗವದ್ಗೀತೆ, ಎರಡು ತಕ್ಕೂ ಇಡೀ ಜಗತ್ತಿಗೆ ಕೊಟ್ಟಿರ್ತಕ್ಕಂಥದ್ದು ರಾಮಕೃಷ್ಣ ಪರಮಹಂಸರು. ಕುತ್ಕೊಂಡು ಹೇಳ್ತಾರಂತೆ, ರಾಮ ಮತ್ತು ಕೃಷ್ಣ ನನ್ನಲ್ಲೇ ಇದ್ದಾನೆ, ನನ್ನನ್ನ ಇದ್ಕೋ, ನೀನು ಇಡೀ ಜಗತ್ತಿಗೆ ಶಿಕ್ಷಣವನ್ನ ಕೊಡ್ತೀಯಾ, ನಿನ್ನ ಇಡೀ ಜಗತ್ತಿಗೆ ತಿಳ್ಕೊಂಡು ಹೇಳ್ಕೊಂಡು ತಿರುಗಾಡ್ತೀನೋ, ನಿನಗೆ ಅಂತ ಶಕ್ತಿ ಇದೆ ಅಂತ ಹೇಳಿ ರಾಮಕೃಷ್ಣ ಪರಮಹಂಸರು ಹೇಳ್ತಾರಲ್ಲ ಅದು. ಅದಕ್ಕೆ ಒಬ್ಬ ಕಾಜಿ ಇಸ್ಲಾಂ ಅನ್ನುವಂತಹ ಒಬ್ಬ ಬೆಂಗಾಲಿಯವನು ಹೇಳ್ತಾನೆ, ಬೆಂಗಾಲಿಯವನು ಬಂದ್ಕೊಳ್ತಾನೆ, ಜಾಗಾಲೇ ಭಾರತ್ ಸ್ಮಶಾನ್ ನಿವಾಸಿನಿ, ಜಾಗಾಲೇ ಭಾರತ್ ಸ್ಮಶಾನ್ ನಿವಾಸಿನಿ, ಜಾಗಾಲೇ ಭಾರತ್ ಅಂದ್ರೆ ಸ್ಮಶಾನ್ ನಿವಾಸಿನಿ. ಅವನು ಸ್ಮಶಾನದ ಅಂಚಿನಲ್ಲಿರ್ತಕ್ಕಂತಹ ಭಾರತವನ್ನ ಇಡೀ ಜಗತ್ತಿಗೆ ಜಾಗೃತಗೊಳಿಸಿ ಇಡೀ ಭಾರತ ಅನ್ನುವಂಥದ್ದು ಏನು ಅಂತ ತೋರಿಸ್ತಕ್ಕಂಥದ್ದು ಸ್ವಾಮಿ ವಿವೇಕಾನಂದ ರಾಮಕೃಷ್ಣ ಪರಮಹಂಸರು. ಸ್ಮಶಾನದ ಅಂಚಿನಲ್ಲಿ ಯಾಕಂದ್ರೆ ಸ್ವಾಧೀನತೆ ಇಲ್ಲದಂತಹ ದೇಶ ಬ್ರಿಟಿಷರ ಆಳ್ವಿಕೆ ಇದ್ದಾಗ ಆ ಒಂದು ಅಷ್ಟೊಂದು ಇದ್ರೂ ಕೂಡ ಆ ಒಂದು ಸರ್ವಧರ್ಮ ಸಾಹಿತ್ಯ ಸಮ್ಮೇಳನದಲ್ಲಿ ನಿಂತ್ಕೊಂಡು ಭಾರತದಕ್ಕೆ ಅಷ್ಟೊಂದು ಒಂದು ಆ ಒಂದು ಶಕ್ತಿಯಿಂದ ಮಾತನಾಡ್ತಾರಲ್ಲ, ಅಂತ ಶಕ್ತಿ ಬರ್ತಕ್ಕಂಥದ್ದು ನಮ್ಮಲ್ಲೂ ಇದೆ. ಅದಕ್ಕಂಥ ಕೆಲಸ ಪ್ರತಿಯೊಬ್ಬರಲ್ಲೂ ಕೂಡ ಅದಕ್ಕೆ ಹೇಳ್ತಾರೆ, ಭಾರತದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಯು ಮುಂದೂ ರತ್ನ ಇದ್ದಂತೆ, ಒಬ್ಬ ರತ್ನ ಇದ್ದಂತೆ. ಆ ರತ್ನ ಏನು ಅನ್ನೋದು ನೀವು ತಿಳ್ಕೊಳ್ಳಿಲ್ಲ ಅಂದ್ರೆ ಅದಕ್ಕೆ ಹುಟ್ಟಿದ್ದು ಕೂಡ ಸಾಧ್ಯತೆ ಇದೆ. ಯಾಕಂದ್ರೆ ಈ ಭೂಮಿ ಅಂತದ್ದು, ಈ ಭೂಮಿ ಭಾರತ ಭೂಮಿ ಅಖಂಡ ಭಾರತ, ಇದು ಇಡೀ ಜಗತ್ತಿಗೆ ನೀವೆಲ್ಲ ನೋಡ್ತಾ ಹೋಗಿ ನಮ್ಮ ಯಾರಾದ್ರೂ ಎಲ್ಲಾ ಒಂದು ರೀತಿಯ ಜಾತಿ ಭೇದಗಳನ್ನು ಹಿಂದೂಯಿಸಂ, ಇಸ್ಲಾಂ ಎಲ್ಲವನ್ನ ನೋಡಿ ಅವರಿಗೆ ಫೌಂಡರ್ಸ್ ಇದ್ದಾರೆ ಅಲ್ವಾ. ಯಾರಪ್ಪ ಇಸ್ಲಾಂ ಧರ್ಮದ ಒಂದು ಸ್ಥಾಪಕರು ಅಂತ ಹೇಳಿದ್ರೆ ಹೇಳ್ತೀರ, ಮೊಹಮ್ಮದ್ ಪೈಗಂಬರ್ ಅಂತ ಕ್ರಿಶ್ಚಿಯನ್. ಆದ್ರೆ ಭಾರತವನ್ನು ಒಂದು ನಮ್ಮ ಹಿಂದೂವನ್ನ ಹಿಂದುತ್ವವನ್ನು ಹುಡ್ಕೊಂಡು ಹೋದ್ರೆ ಎಲ್ಲೂ ಕೂಡ ನಿಮ್ಗೆ ಸಿಗೋದೇ ಇಲ್ಲ. ಯಾಕಂದ್ರೆ ಅದು ಋಗ್ವೇದ 25,000 ವರ್ಷಗಳಿಂದ ಇರ್ತಕ್ಕಂಥ ಋಗ್ವೇದ, ಯಜುರ್ವೇದ, ಸಾಮವೇದ, ಆ ವೇದ ಉಪನಿಷತ್ಗಳನ್ನ ಇಡೀ ಜಗತ್ತಿಗೆ ಕೊಟ್ಟಿರ್ತಕ್ಕಂಥದ್ದು ಇಂದು ನಮ್ಮ ಭಾರತ ದೇಶ. ಇಡೀ ಜಗತ್ತಿಗೆ ತೋರಿಸ್ತಕ್ಕಂಥ ಎಲ್ಲವುಗಳು ಏನಾಗುತ್ತೆ ಅಂದ್ರೆ ಎಲ್ಲವನ್ನ ಬಿಡಿಬಿಡಿ ಎಲ್ಲ ಒಂದು ಜಾತಿಗಳನ್ನ ಮಾಡ್ಕೊಂಡು ಕೂತ್ಕೊಂಡಿದ್ದೇವೆ, ಹೊರದಾಡ್ತೇವೆ. ಅದೇ ಜಾತಿಯ ಅವಶ್ಯಕತೆ ನಮಗಿಲ್ಲ. ಮನುಷ್ಯ ಜಾತಿಯೇ, ಮಾನವ ಜಾತಿಯೇ ಒಂದು ಅದ್ಭುತವಾದಂತಹ ಒಂದು ಜಾತಿ ಅನ್ನುವಂಥದ್ದು ನಮ್ಮ ಮನಸ್ಸು ನೆನೆಸ್ಕೋಬೇಕಾಗಿದೆ. ಕೇವಲ ಬಡದಾರ್ಥ ಸಾಹಿತ್ಯ ಇದೆ, ಆದರೆ ಅಂತಹ ವ್ಯಕ್ತಿ ಅವರು ಕೂಡ ಮನಸ್ಸಿಗೂ ಆಗುತ್ತೆ ಅನ್ನೋ 39 ವಯಸ್ಸಿಗೆ ಅವ್ರು ಈ ಜಗತ್ತನ್ನೇ ಇಂಥವೆಲ್ಲ ನೋಡ್ತಾರೆ. ಅದಕ್ಕೆ ಹೇಳ್ತಾರೆ ಬಾಲಗಂಗಾಧರ ತಿಲಕ್ ಸ್ವಾಮಿ ವಿವೇಕಾನಂದ ಕೇಳ್ತಾರೆ, ನೀವು ಅಂತಹ ಅದ್ಭುತವಾದಂತಹ ವ್ಯಕ್ತಿಗಳು ಗ್ರೇಟ್ ಸೇಯಿಂಗ್ ಇಂಡಿಪೆಂಡೆನ್ಸ್ ಟು ಅವರ್ ಕಂಟ್ರಿ. ಅವಾಗ ಹೇಳ್ತಾರೆ ನಾನೇ ಗೊಳಿಸ್ಬಿಟ್ಟಿದ್ದೀನಿ, 33 ಕೋಟಿ ದೇವಾನು ದೇವತೆಗಳನ್ನ ಕಟ್ಟಿ ಆ ಒಂದು ನದಿಗೆ ಹರಿಯುವಂತ ನದಿಗೆ ಎತ್ಬಿಡಿ, ಆ ಜಗನ್ಮಾತೆಯ ಭಾರತ ಮಾತೆಯನ್ನೇ ದೇವರು ಅಂತ ಪೂಜಿಸಿ ಎಲ್ಲ ಅವರ ಅಭಿಭಾವನೆಯಲ್ಲಿ ಹೋಗಿ ಆಗ ನಮಗೆ ಸ್ವತಂತ್ರ ಕ್ಷಣಾರ್ಧದಲ್ಲಿ ಸಿಗುತ್ತೆ ಅಂತ ಏನಂತ ಹೇಳ್ತಾರೆ. 33 ಕೋಟಿ ದೇವಾನು ದೇವತೆಗಳನ್ನ ನಾವೇನು ಆಚರಿಸ್ತಾ ಇದ್ದೇವೆ ಇವತ್ತು, ಎಲ್ಲವನ್ನ ಕಟ್ಟಿ ಹರಿಯುವ ನದಿಗೆ ಎಸ್ಬಿಡಿ. ಹರಿಯುವ ನದಿಗೆ ಎಸ್ದಾಗ ಉಳಿಯೋದು ಭಾರತ ಮಾತ್ರ. ಆ ಭಾರತ ಮಾತೆಯ ಅಡಿದಾವರೆಯಲ್ಲಿ ನಿಮ್ಮನ್ನು ನೀವು ಸಂಪೂರ್ಣವಾಗಿ ಅರ್ಪಿಸಿಕೊಂಡ್ರೆ ನಿಮಗೆ ಕ್ಷಣಾರ್ಧದಲ್ಲಿ ಸ್ವತಂತ್ರ ಸಿಗುತ್ತೆ. ಯಾಕಂದ್ರೆ ಆವತ್ತಿನ ಒಂದು ಪೊಸಿಷನ್ ಆಗಿ ಹಾಗಾಗಿ ಕೆಲವು ಪರಿಸ್ಥಿತಿಗಳು ಹಾಗಾಗಿ ಅವರು ಕೂಡ ತುಂಬಾ ಅನುಭವ ಆಗಿದೆ. ಹಲವಾರು ರೀತಿಯಾದಂತಹ ಕೆಲವೊಂದು ಘಟನೆಗಳು ಅವ್ರು ನೋಡ್ತಾ ಹೋದ್ರೆ ನಿಮ್ಗೆ ಗೊತ್ತಾಗುತ್ತೆ. ನೀವು ಒಬ್ಬ ಒಳ್ಳೆ ಸೈಂಟಿಸ್ಟ್ ಆಗ್ಬೇಕಂದ್ರೆ ವಿವೇಕಾನಂದನ ಓದಿ, ಒಬ್ಬ ಒಳ್ಳೆ ಡಾಕ್ಟರ್ ಆಗ್ಬೇಕಂದ್ರೆ ವಿವೇಕಾನಂದನ ಓದಿ, ಒಬ್ಬ ಒಳ್ಳೆ ಇಂಜಿನಿಯರ್ ವಿದ್ಯಾರ್ಥಿ ಒಬ್ಬ ಇಂಜಿನಿಯರ್ ಆಗ್ಬೇಕು ಅಂದ್ರೆ ವಿವೇಕಾನಂದ ಓದಿ, ಒಬ್ಬ ಒಳ್ಳೆ ಸೇವಾ ವ್ಯಕ್ತಿ ಆಗ್ಬೇಕು ಅಂದ್ರೆ ವಿವೇಕಾನಂದ, ಎಲ್ಲವನ್ನ ಒಬ್ಬ ಒಳ್ಳೆ ಮನುಷ್ಯನಾಗಿ ಒಂದು ಜಗತ್ತಿಗೆ ನಿಲ್ಬೇಕು ಅಂದ್ರೆ ವಿವೇಕಾನಂದನ ಓದಿದ್ರೆ ನಿಜವಾಗ್ಲೂ ಕೂಡ ಅದ್ಭುತವಾದಂತಹ ಜೀವನದಲ್ಲಿ ಪಡ್ಕೊಳ್ತೀರಾ. ಅದಕ್ಕೆ 100% ನಾನು ಕೇವಲ ಇವತ್ತಿನ ಯುವಜನತೆ ಏನೆಲ್ಲ ಇದ್ದೀರಾ, ವಿವೇಕಾನಂದ ಅಟ್ಲೀಸ್ಟ್ 2-3 ತಿಂಗಳ ಕಾಲ ಕೂತ್ಕೊಂಡು ದಿನನಿತ್ಯ ಅವರ ಒಂದು ಪರಿಪಾಲನೆಯನ್ನು ಮಾಡ್ಕೊಂಡು ಹೋಗಿ ನಿಮ್ಮಲ್ಲಿ ಇರ್ತಕ್ಕಂತಹ ಒಂದು ಶಕ್ತಿ ನಿಮ್ಮಲ್ಲಿ ಕೊಡ್ತಾನೆ, ನಿಮ್ಮಲ್ಲಿ ಒಂದು ಅದ್ಭುತವಾದ ಕೆಲಸವನ್ನ ಮಾಡಿಸ್ತಾನೆ. ಅರ್ಥ ಆಯ್ತಲ್ವಾ? ಹಾಗಾಗಿ ಅಮೆರಿಕದಿಂದ ಬರಬೇಕಾದಾಗ ಕೊಲಂಬೋದಲ್ಲಿ ಬಸ್ ಬರ್ತಾರೆ, ಕೊಲಂಬೋದಲ್ಲಿ ಬಂದು ಎಲ್ಲರೂ ಇದು ಮಾಡ್ಬೇಕಾದಾಗ ಈಗೆಲ್ಲ ಪ್ರಸಿದ್ಧ ಎಲ್ಲ ಆಲ್ಮೋಸ್ಟ್ ಎಲ್ಲರೂ ಬಂದು ನಿಂತ್ಕೊಂಡಿರ್ತಾರೆ. ಅಲ್ಲಿ ರಾಮಸ್ನೇಹಿ ಆ ವ್ಯಕ್ತಿ ರಾಮಸ್ನೇಹಿ ಬಾರಪ್ಪ ಹೇಳ್ತಾರೆ, ಅವತ್ತು ರೊಟ್ಟಿ ತಂದ್ಕೊಟ್ಟಿದ್ದಲ್ಲ ಆ ರೊಟ್ಟಿನ ಇನ್ನೂ ಇದೇ ಇಲ್ಲ, ಹಾಗಾಗಿ ಅದನ್ನ ತಂದ್ಕೊಡ್ತೀಯ ಅಂತ ಹೇಳ್ತಾರಲ್ಲ, ಅಷ್ಟೊಂದು ಎಲ್ಲರೂ ಇರ್ತಾರೆ. ಎಲ್ಲಾ ರೀತಿ ಅಂತ ಅಧಿಕಾರಿ ಆ ವ್ಯಕ್ತಿಯನ್ನು ನೋಡ್ತಾರಲ್ಲ, ವ್ಯಕ್ತಿಯನ್ನು ನೋಡಿ ಕರೆದಾಗ ಅಷ್ಟು ಡೌನ್ ಟು ಅರ್ಥ. ಯಾವಾಗಲೂ ಕೂಡ ಅದಕ್ಕೆ ಹೇಳ್ತಾರೆ ನಿನ್ನ ಬಗ್ಗೆ ಯೋಚನೆ ಮಾಡೋದನ್ನ ಬಿಟ್ಟು ನೀನು ಎಲ್ಲರನ್ನ ಪ್ರೀತಿಸುವ ಕಲಿತೆ ಅಂದ್ರೆ ಇಡೀ ಜಗತ್ತಿನ ಕಾಲದಲ್ಲಿ ಬಂದು
ಬಿಡುತ್ತೆ. ಪ್ರೀತಿಸುವುದನ್ನ ಕಲಿಬೇಕು. ಪ್ರೀತಿಸ್ತೀನಿ ಅಂತ ಹೇಳಿ ಇವತ್ತಿನ ಮಾಡುವಂತಹ ಪ್ರೀತಿನೇ ಬೇರೆ ಆಗಿದೆ ಅಲ್ವಾ? ಅದಕ್ಕೆ ನಾವು ಹೇಳ್ತೇವೆ, ನಮ್ಮದು ವ್ಯಾಲೆಂಟೈನ್ಸ್ ಡೇ ಫೆಬ್ರವರಿ 14 ಅಂದ ತಕ್ಷಣ ಮೂರ್ಖರಾಗಿ ಎಲ್ಲವನ್ನ ಆಚರಿಸ್ತೇವೆ. ಫಾದರ್ಸ್ ಡೇ ಅಂದ್ರೆ ಮದರ್ಸ್ ಡೇ, ಎಲ್ಲಾ ಡೇಗಳನ್ನ ಆಚರಿಸ್ತೇವೆ. ಆಚಾರ್ಯ ದೇವೋ ಭವ, ಮಾತೃದೇವೋ ಭವ, ಪಿತೃದೇವೋ ಭವ. ನಮ್ಗೆ ಎಲ್ಲಿಂದ ಇದೆ ಈ ಸಂಸ್ಕೃತಿ? ಭಾರತದ ಸಂಸ್ಕೃತಿ ದಿನನಿತ್ಯ ತಂದೆ ತಾಯಿ ಗುರುವನ್ನ ಪೂಜನೀಯ ಸಾಧನೆ ಮಾಡತಕ್ಕಂಥದ್ದು ನಮ್ದು. ಆಚಾರ್ಯ ದೇವೋ ಭವ, ಮಾತೃದೇವೋ ಭವ, ಪಿತೃದೇವೋ ಭವ. ಎಲ್ಲರನ್ನೂ ದೇವರನ್ನ ಪೂಜಿಸ್ಬೇಕಾದಾಗ ಸಪರೇಟ್ ಆಗಿ ಒಂದು ದಿನ ಬೇಕಾಗುತ್ತೆ ನೆನೆಸ್ಕೊಳ್ಳೋದಕ್ಕೆ. ಅದೇನು ಪಾಶ್ಚಾತ್ಯರು ಬಂದು ಮಾಡಿದಂತೆ, ಎಲ್ಲರೂ ಬಂದು ಕೂತ್ಕೊಂಡು ಇವತ್ತು ವ್ಯಾಲೆಂಟೈನ್ಸ್ ಡೇ ಅಂತ ಬೇಬಿಗಳ ದಿನಾಚರಣೆ ಅಂತೆ, ಒಂದು ಫಾದರ್ಸ್ ಡೇ ಅಂತೆ ಸಪರೇಟ್ ಆಗಿ, ಮದರ್ಸ್ ಡೇ ಅಂತೆ, ಇನ್ನೊಂದು ಇನ್ನೊಂದು ಏನೋ ಡೇ ಅಂತೆ, ಎಲ್ಲ ಡೇಗಳನ್ನು ಮಾಡ್ಕೊಂಡು ಹುಚ್ಚರ ಕಟ್ಟಾಡ್ತಾ ಇದ್ವಿ. ಆ ಹುಚ್ಚರವನ್ನು ಬಿಟ್ಟು ದೇಶದ ಬಗ್ಗೆ ಕೆಲವು ಸಂಕಾರ ಯೋಚನೆ ಮಾಡೋದನ್ನು ಕಲಿತ್ರೆ ನಿಮ್ಮ ಜೀವನ ಕೂಡ ಅದ್ಭುತವಾದಂತಹ ಸಾಧ್ಯತೆಯನ್ನು ಹೋಗುತ್ತೆ. ಅರ್ಥ ಆಯ್ತಲ್ವಾ? ಅಷ್ಟರ ಒಂದು ಕೆಲವು ವಿಚಾರಗಳನ್ನು ನಿಮಗೆ ಹಂಚಿಕೊಂಡಿದ್ದೀನಿ, ಅದನ್ನ ಬದಲಾವಣೆ ಮಾಡ್ಕೊಂಡು ಅರ್ಥ ಆಯ್ತಲ್ವಾ? ಮಲ್ಕೊಂಡ್ಬಿಟ್ಟಿರ್ತಾರೆ. ಹಾಗಾಗಿ ಅಂತ ಕೆಲಸವನ್ನು ನೀವು ಮಾಡಬೇಕು.